ಜನರ ಆರೋಗ್ಯದ ದೃಷ್ಟಿಯಿಂದ ರಾಯಬಾಗ್ ಕ್ಷೇತ್ರದ ಜನರಿಗೆ ಶುದ್ಧ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನ ಮಾಡಲಾಗಿದೆ. ಕ್ಷೇತ್ರದ ಜನರು ಶುದ್ಧ ನೀರು ಸೇವಿಸಬೇಕೆಂಬುದು ಪ್ರಧಾನಿಗಳಾದ ಮೋದಿ ಅವರ ಆಶೆಯಾಗಿದೆ ಎಂದು ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಅವರು ರಾಯಬಾಗ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಚುಕ್ಕೋಡಿ ತಾಲೂಕಿನ ಬಂಬಲ್ವಾಡ್ ಕುಂಗಟೋಳಿ ಕರೋಶಿ ಗ್ರಾಮದಲ್ಲಿ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದರು. ಪ್ರತಿ ಹಳ್ಳಿಗೆ ಶುದ್ಧ ಕುಡಿಯುವ ನೀರು ಕೊಡುವ ಯೋಜನೆಗೆ ಯಾವ ಸರ್ಕಾರ ಕೈ ಹಾಕಲಿಲ್ಲ. ಆದರೆ ಪ್ರಧಾನಿಗಳಾದ ಮೋದಿ ಅವರು ಜಲಜೀವನ ಮಿಷನ್ ಯೋಜನೆ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಪ್ರತಿ ಹಳ್ಳಿಯ ಜನರು ಶುದ್ಧ ಕುಡಿಯುವ ನೀರು ಸೇವಿಸಬೇಕೆಂದು ಸಂಕಲ್ಪ ಇಟ್ಟುಕೊಂಡು ವಿಶೇಷ ಅನುದಾನ ಬಿಡುಗಡೆ ಮಾಡುತ್ತಿದ್ದಾರೆ ಎಂದರು. ಚುಕ್ಕೋಡಿ ತಾಲೂಕಿನ ಬಂಬಲ್ವಾಡ್ ಗ್ರಾಮದಲ್ಲಿ 1 ಕೋಟಿ 3 ಲಕ್ಷ ರೂಪಾಯಿ, ಕುಂಗಟೋಳಿ ಗ್ರಾಮದಲ್ಲಿ 97 ಲಕ್ಷ ರೂಪಾಯಿ ಹಾಗೂ ಕರೋಶಿ ಗ್ರಾಮದಲ್ಲಿ 2 ಕೋಟಿ ರೂಪಾಯಿ, ಒಟ್ಟಾರೆಯಾಗಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯಲಿದೆ ಎಂದರು. ಗ್ರಾಮಸ್ಥರು ಮುಂದೆ ನಿಂತು ನಳ್ಳಿ ನೀರು ಪಡೆದುಕೊಳ್ಳಬೇಕು, ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಮಾಡಬೇಕೆಂದು ತಿಳಿ ಹೇಳಿದರು. ಇವತ್ತಿನ ದಿವಸ ಮನೆ ಮನೆಗೆ ಶುದ್ಧ ಕುಡಿಯುವ ನೀರಿನ ಚಾವೆ ಕನೆಕ್ಷನದ ಭೂಮಿ ಪೂಜಾ ಕಾರ್ಯಕ್ರಮ, 1 ಕೋಟಿ 3 ಲಕ್ಷ ರೂಪಾಯಿ ಅನುದಾನ. ಇದು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಒಂದು ಕನಸಿನ ಕೂಸು. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡೂ ಜಂಟಿ ಸಹಯೋಗದೊಳಗೆ ಇದೊಂದು ಒಳ್ಳೆಯ ಯೋಜನೆಯನ್ನು ಜಾರಿಗೆ ತಂದರು. ಅದಕ್ಕೆ ಅವರಿಗೆ ನಮ್ಮ ರಾಜ್ಯ ಸರ್ಕಾರದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ, ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪಜಿಯವರಿಗೂ ಮತ್ತು ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೂ ಮತ್ತು ಕೇಂದ್ರದ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾಕಂತಂದ್ರೆ ಪ್ರತಿಯೊಂದು ಮನೆಗೆ, ಊರಿರಲಿ ತೋಟಪಟ್ಟಿ ಇರಲಿ, ಶುದ್ಧ ಕುಡಿ ನೀರಿನ ವ್ಯವಸ್ಥೆ, ಎಲ್ಲರೂ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಇದೊಂದು ಒಳ್ಳೆಯ ಯೋಜನೆಯನ್ನು ಜಾರಿಗೆ ತಂದಿದ್ದರು. ಅದಕ್ಕೆ ಅದರ ಉಪಯೋಗವನ್ನು ಈ ಬೊಮ್ಮಲವಾಡ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು, ಊರಿನ ಹಿರಿಯರು ಎಲ್ಲರೂ ಕೈ ಜೋಡಿಸಿ ಒಂದೂ ಮನೆ ಉಳಿಲ್ದಂಗೆ, ಇದರಲ್ಲಿ ಏನು ಜಾತಿ ಮತ ಪಂಥ ಮತ್ತು ರಾಜಕೀಯ ಪಕ್ಷ ಪಂಗಡ ಏನೂ ಇಲ್ಲ. ಅವ್ರು ಯಾವ ಪಕ್ಷದವರು ಇರಲಿ, ಯಾವ ಜಾತಿಯವರು ಇರಲಿ, ಅವ್ರಿಗೆ ಪ್ರತಿಯೊಂದು ಮನೆಗೆ ಶುದ್ಧ ಕುಡಿ ನೀರಿನ ಚಾವೇದ ಕನೆಕ್ಷನನ್ನು ತಾವು ಕೊಡುವಂಥ ಯೋಜನೆ ಐತಿ. ಅದಕ್ಕೆ ಇಂಜಿನಿಯರು ಕೂಡ ಅದಕ್ಕೆ ಗಮನ ಕೊಡಬೇಕು, ಮುಂದೆ ಒಳ್ಳೆಯ ಕೆಲಸ ಮಾಡಿಸ್ಬೇಕು. ಮತ್ತು ಗ್ರಾಮ ಪಂಚಾಯತಿಯವ್ರದ್ದು ಭಾಳ ಪಾತ್ರ ಐತಿ ಇದ್ರಾಗ. ಅದಕ್ಕೆ ಪಿ ಡಿ ಒ ಅವರಾಗಲಿ, ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರು ಎಲ್ಲರೂ ಕೂಡ ಕೈ ಜೋಡಿಸಿ ಒಂದೂ ಮನೆ ಉಳಿಲ್ದಂಗೆ ಪ್ರತಿಯೊಂದು ಮನೆಗೆ ಚಾವೆಯನ್ನು ಕೊಡಿಸಬೇಕು. ತೋಟಪಟ್ಟಿಯಾಗೂ ಕೂಡ ಯಾವ ಉಳಿಲ್ದಂಗೆ ಕೊಡಿಸ್ಬೇಕು. ಇದರೊಳಗೆ ಇಲ್ಲದಿದ್ರೂ ಮುಂದಿನ ಕ್ರಿಯಾಯೋಜನೆಯೊಳಗೆ ಇಂಜಿನಿಯರ್ ಅದನ್ನು ಮತ್ತೆ ಅಳವಡಿಸ್ಕೋಬೇಕಂತೇಳಿ ಅವಗೂ ಕೂಡ ಕಿವಿ ಮಾತನ್ನು ಹೇಳಿ, ಅದಕ್ಕೆ ತಾವು ಎಲ್ಲರೂ ಇದು ಎಲ್ಲ ಮಾಹಿತಿಯನ್ನು ಪಿ ಡಿ ಅವರು ಇಂಜಿನಿಯರ್ ಕೂಡಿ ಯಾವುದೋ ಒಂದು ಈ ಗ್ರಾಮದೊಳಗೆ ನೀರಿನಿಂದ ವಂಚಿತ ಯಾರೂ ಆಗಬಾರ್ದು. ಅವರ ಆರೋಗ್ಯ ಕಾಪಾಡೋ ಸಲುವಾಗಿ ಸರ್ಕಾರದ ಕೇಂದ್ರ ಸರ್ಕಾರ ಸರ್ಕಾರ ಯೋಜನೆ, ಅದಕ್ಕೆ ಇದರ ಉಪಯೋಗನ ಎಲ್ಲರೂ ತಗೋಬೇಕು, ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ಬೇಕಂತೇಳಿ ಎಲ್ಲರಿಗೆ ವಿನಂತಿ ಮಾಡಿಕೊಂಡ ಈ ಕಾರ್ಯಕ್ರಮದೊಳಗೆ ಹೆಸ್ಕಾಮದ ನಿರ್ದೇಶಕರಾದಂಥ ಬಳಗ, ಮೀಡಿಯಾ ಬಳಗ, ಇವರೂ ಕೂಡ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ತಪ್ಪಲ್ಲ ಹಾಜರಾಗ್ತಾರೋ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ ಎಲ್ಲರಿಗೆ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಅದರೊಳಗೆ ಕುಡಿ ನೀರಿನ ಯೋಜನೆ, ಮನೆ ಮನೆಗೆ ಚಾವೆ ಕೊಡುವಂಥ ಶುದ್ಧ ಕುಡಿ ನೀರಿಂದ ನಮ್ಮ ದೇಶದ ಪ್ರಧಾನಮಂತ್ರಿ, ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ನಮ್ಮ ರಾಜ್ಯದ ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಜಿಯವರು ಮತ್ತು ಈಗಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರ ಇದೊಂದು ಯೋಜನೆ, ಅವರ ಒಂದು ಕನಸಿನ ಕೂಸಿದು. ಅದಕ್ಕೆ ಪ್ರತಿಯೊಂದು ದೇಶ ತುಂಬ, ರಾಜ್ ತುಂಬ, ಪ್ರತಿಯೊಂದು ಪಂಚಾಯಿತಿ ಒಳಗೆ ಮನೆ ಮನೆಗೆ ನೀರು ಕುಡಿಬೇಕು ಅನ್ನುವಂಥ ಒಂದು ಯೋಜನೆ. ಅದಕ್ಕೆ ಇದರಲ್ಲಿ ಜಾತಿ ಪಂಗಡ ಏನೂ ಇಲ್ಲ, ಮತ್ತು ರಾಜಕೀಯನೂ ಇಲ್ಲ, ಪಕ್ಷ ಪಂಗಡ ಏನೂ ಇಲ್ಲ. ಪ್ರತಿಯೊಂದು ಮನೆ, ಅದು ಯಾವ ಪಕ್ಷದವರು ಇರಲಿ, ಯಾವ ಜಾತಿಯವರು ಇರಲಿ, ಪ್ರತಿಯೊಂದು ಮನೆಗೆ ಶುದ್ಧ ನೀರು ಕುಡಿಯುವಂಥ ಚಾವೆ ಕೊಡುವಂಥ ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯೋಜನೆಯನ್ನು ಜಾರಿಗೆ ತಂದರು. ಅದಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು ಮತ್ತು ಎಲ್ಲ ಊರಿನ ಎಲ್ಲ ಗಣ್ಯಮಾನ್ಯರು ಹಿರಿಯರು ಕೂಡ್ಕೊಂಡು ಸಹಕಾರ ಕೊಟ್ಟು ಯಾವುದೂ ಒಂದು ಮನೆ ಉಳಿಲ್ದಂಗೆ ಎಲ್ಲ ಮನೆಗೆ ಚಾವೆ ಕೊಡುವಂಥ ವ್ಯವಸ್ಥೆಯನ್ನು ತಾವು ಪ್ರಾಮಾಣಿಕ ಮಾಡಬೇಕು. ಮತ್ತು ಇದೇನು ಒಂದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಏನು ಇದೊಂದು ಯೋಜನೆ ಸದುಪಯೋಗ ಆಗಲಿ, ಎಲ್ಲ ಪ್ರತಿಯೊಂದು ಮನೆಗೆ ಶುದ್ಧ ನೀರು ಕುಡಿಯುವಂಥ ಯೋಜನೆ ಎಲ್ಲರಿಗೂ ಮುಟ್ಟಲಿ, ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಈ ಯೋಜನೆಯನ್ನು ಅವರು ಏನು ಜಾರಿಗೆ ತಂದಾರಲ್ಲ ಸಫಲ ಆಗಲಿ,
ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕಂತ ಎಲ್ಲರಿಗೂ ನಾ ಕೈ ಮುಗಿದು ವಿನಂತಿ ಏನು ಮಾಡ್ಕೊತಾನೋ. ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ, ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ, ಪ್ರಭು ಡಬ್ಬನ್ನವರ್, ವಿಜಯ್ ಕೋಟಿವಾಲೆ, ಕರುಷಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾವಿತ್ರಿ ಜೇದೆ, ರಾಜು ಡೊಂಗ್ರೆ, ಮಲ್ಲಪ್ಪ ಕುಂದರ್ಗಿ, ಭರ್ಮಪ್ಪ ಹುಚ್ಚನ್ನವರ್, ಹಸನ್ ಸನದಿ, ಸದ್ದಾಂ ಸನದಿ, ಕೆಂಪಣ್ಣ ಹೂವಪ್ಪ ಗೋಳ್, ವಿಜಯ್ ಮೋಟಣ್ಣವರ್, ರಾಮಗೌಡ ಪಾಟೀಲ್, ರಾಮಪ್ಪ ಹುಚ್ಚನ್ನವರ್, ಸಾಗರ್ ಪಾಟೀಲ್, ಸಂತೋಷ್ ಬಡಿಗೇರ್, ಆಸಿಫ್ ಸನದೆ, ಸೊಯೇಲ್ ಮುಲ್ಲಾ, ಸಂಕೇತ್ ಹೊಸಮನಿ, ಇಂಜಿನಿಯರ್ ಎಸ್ಎಸ್ ಹೊಸಮನಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಂದರೆ ನಮ್ಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರಾದ ಮಹೇಶ್ ಚೌಡಣ್ಣವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜೇದೇ ಮೇಡಮ್ ಅವರು, ಇವರೆಲ್ಲರ ನೇತೃತ್ವದಲ್ಲಿ ಇದು ಒಂದು ಕೆಲಸ ಮಾಡಬೇಕು. ಎಲ್ಲಿ ಕೆಲಸ ನಡೀತಿದೆ ಆ ಮೆಂಬರ್ಗಳು ಅಲ್ಲಿ ನಿಲ್ಲುವಂಥ ಕೆಲಸ ಆಗಬೇಕು, ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಆಗ್ತದೆ. ಯಾರ ಮನೆಗೆ ಹೆಚ್ಚು ಹೋಗ್ತೈತೆ ಅನ್ನೋದು ಯಾವುದೂ ಇಲ್ಲ, ಎಲ್ಲರಿಗೂ ಸಮಾನತೆ ಇರ್ತದೆ. ಸಮಾನತೆಯನ್ನು ತಗೊಳ್ಳಿಕ್ಕೆ ಕೇಂದ್ರ ಸರ್ಕಾರದ ಇದೊಂದು ಯೋಜನೆಯನ್ನು ಹಾಕಿದ್ದಾರೆ. ಯಾರು ಅರ್ಧ ಇಂಚಿ ಇರ್ಬೋದು, ಯಾರು ಪೌನೆ ಇಂಚಿ, ಯಾವುದೂ ಬರೋದಿಲ್ಲ, ಅದಕ್ಕೆ ಮೀಟರ್ ಇರ್ತದೆ. ಯಾರು ನೀವು ಹೆಂಗೆ ನೀರನ್ನು ಉಪಯೋಗ ಮಾಡ್ತೀರಿ ಆ ನಮೂನಿ ಬಿಲ್ ಬರುವಂಥ ಈ ಯೋಜನೆ, ಈ ಯೋಜನೆಯಿಂದ ಇಡೀ ಗ್ರಾಮದಲ್ಲಿ ಯಾರೂ ಮೋಟ್ರ್ ಹಚ್ಚುವಂಥ ಪ್ರಶ್ನೆಯೇ ಬರೋದಿಲ್ಲ. ಅದಕ್ಕೆ ನಾವು ಸಹಿತ ಕಳೆದ 5 ವರ್ಷಗಳ ಹಿಂದೆ ಒಂದು ಇಡೀ ಊರಿಗೆ ಒಮ್ಮೆ ನೀರು ಕುಡಿಸಬೇಕು ಅನ್ನೋಂಥ ಯೋಜನೆಯನ್ನು ಹಾಕ್ಕೊಂಡು ನಾವು ಆ ಸರ್ವೆ ಮಾಡಿದಾಗ 40,000 ರೂಪಾಯಿ ಅನುದಾನದಲ್ಲಿ ಒಂದು ನಕಾಶೆಯನ್ನು ಆಗಿನ ಇಂಜಿನಿಯರ್ ಆದ ಜಿಎಂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕುಮಟೋಳಿಯಲ್ಲಿ 80 ಲಕ್ಷ ರೂಪಾಯಿ ಯೋಜನೆಯನ್ನು ಈಗಾಗಲೇ ಅಲ್ಲಿ ಮಾತಂಗಿ ಒಂದು ದೇವಸ್ಥಾನಕ್ಕೆ ಅದಕ್ಕೂ 4 ಲಕ್ಷ ರೂಪಾಯಿ ಪೂಜೆಯನ್ನು ಈಗಾಗಲೇ ನಾವು ನೆರವೇರಿಸಿ ಇಲ್ಲಿ ಬಂದಿದ್ದೀವಿ. ಮಾನ್ಯ ಶಾಸಕರು, ನೀವು ಯಾವುದೇ ಕೆಲಸ ಇರಲಿ, ಯಾವ ಸಮುದಾಯ ಇರಲಿ, ಎಲ್ಲರ ಕೆಲಸವನ್ನು ಒಗ್ಗೂಟಿಗೆ ಮಾಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿ ಇಡೀ ಈ ಭಾಗ ಈ ಕೆಲಸಕ್ಕೆ ಇಡೀ ನಮ್ಮ ಭಾಗದ ನಾಗರಮನಹಳ್ಳಿ ಹೋಬಳಿ ಎಲ್ಲ ಜನರು ಬಂದಿದ್ದಾರೆ, ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ